ಹಳೆ ಬಸ್ ಸ್ಟ್ಯಾಂಡ್ ಬಳಿ ಹೂ ಅಂಗಡಿಗಳನ್ನು ತೆರವುಗೊಳಿಸುವುದಾಗಿ ನಗರಸಭೆಯವರು ವ್ಯಾಪಾರಸ್ಥರಿಗೆ ತಿಳಿಸಿದ್ದಾರೆ. ಈ ವಿಚಾರವಾಗಿ ವ್ಯಾಪಾರಸ್ಥರು ನಮಗೆ ಸ್ಥಳಾವಕಾಶವನ್ನು ಬೇರೆಡೆ ಮಾಡಿಕೊಡಲು ಸಂಸದ ಎಸ್ ಮುನಿಸ್ವಾಮಿ ಅವರಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಲವತ್ತು ವರ್ಷದಿಂದ ಬಸ್ ಸ್ಟ್ಯಾಂಡಕ್ಕೆ ಜೀವನ ಮಾಡ್ತಾ ಇದ್ರೆ ಇವಾಗ ಬಂದ ಕ್ಷಣನ ಎತ್ತರೆ ಅಂತವ್ರೆ ಎತ್ತಿದ್ರೆ ನಮ್ಗೆ ಬೇರೆ ದಾರಿ ಇಲ್ಲ. ಇದೇ ದಾರಿ ನಮ್ಕ, ಇದನ್ನ ಬಿಟ್ರೆ ನಮ್ಗೆ ಇನ್ಯಾವುದು ಇಲ್ಲ. ಅಲ್ಲೇ ಸಾಯ್ಬೇಕು. ಇವಾಗ ಸೋಮವಾರ ಬಂದ್ರು ಎಲ್ಲ ಕಿತ್ತಾಕ್ತಿದ್ರೆ ಅಂಗಡಿಗಳು ಹೇಳ್ತಾ ಇದಾರೆ, ಮತ್ತೆ ಅದು ನಾವು ಮಕ್ಕಳನ್ನ ಮರಿನ ಅದರಿಂದ ನಾವು ಗಂಜಿ ಆಗ್ತಾ ಇರೋದು ಸರ್, ಅದರಿಂದ ನಾವು ಜೀವನ ಮಾಡ್ತಾ ಇದೀವಿ ಸರ್. ನಾವ್ ಏನ್ ಮಾಡ್ಬೇಕು ಸರ್? ಇವಾಗ ಕೊರೋನಾ ಟೈಮಲ್ಲಿ ನಮ್ಗೆ ಏನು ವ್ಯವಸ್ಥೆನು ಮಾಡಿಲ್ಲ, ಅಂಗಡಿ ಹಾಕ್ಬಿಡ್ತೀನಿ ಅಂದ್ರು, ಸುಮ್ನೆ ಸೀಟ್ಗಳು ಸರ್ ಹಾಕ್ಬಿಡ್ತೀರಮ್ಮ ಸ್ವಲ್ಪ ಸ್ವಲ್ಪ ಅಂದ್ರು. ಇವಾಗ ಸೀಟನ್ನು ಹಾಕ್ಬಿಟ್ಟಿಲ್ಲ, ಏನಿಲ್ಲ. ಇವಾಗ ಸೋಮವಾರ ದಿವಸ ಡೆಮೊಲೇಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಡಿ. ಅಲ್ಲಿ ಲೈಸೆನ್ಸ್ ಮೇಲೆ ಲೋನ್ ಕೊಟ್ಟಿದ್ದಾರೆ ಸರ್, ಲೋನ್ ಹೆಂಗ್ ನಾವು ತೀರಿಸ್ಬೇಕು? ಫೈನಾನ್ಸ್ಗಳು, ಸ್ಕೂಲ್ ಮಕ್ಕಳಿಗೆ ಫೀಸ್ಗಳು ಕಟ್ಟಕ್ಕ, ಗಂಜಿಗೆ ಎಲ್ಲಾನು ನಾವು ಸಾಲ ಮಾಡಿದ್ದೀರ, ಅದನ್ನೆಲ್ಲ ನಾವ್ ಹೆಂಗ್ ಸರ್ ತೀರಿಸ್ಬೇಕು? ಇಲ್ಲ ಅಂದ್ರೆ ನಾವು ಸಾಯ್ಬೇಕು.